Hi friends, welcome to Anis Kitchen. Nani vat nimge badam milk. Yav tara badami halu manele maadkobodu simple agi anta nan tostini. Madlige nanu illi badami tokondidini. Nanu ond 25 gramastu badami tokondu ratri nensi adu skin ela peel maadi ittkondidini. Nantara kesri swalpa tokondidini. Sakkare 1 3 tablespoon astu halu 1 kaaliter astu. So banni yav tara maadadanta nan torustini. So, ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಹಾಲು ಸೋ ಹಾಲು ಬಿಸಿ ಆಗ್ತಾ ಇರಲಿ ಅಷ್ಟೊತ್ತು ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಬಾದಾಮಿ ನಾವು ಕಂಪ್ಲೀಟ್ ಬಾದಾಮಿ ಏನು ತಗೊಂಡಿದ್ದೀವೋ ಅದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ತುಂಬ ಟೇಸ್ಟಿ ಆಗುತ್ತೆ ತುಂಬ ಹೆಲ್ತಿ ಆಗುತ್ತೆ ಮಕ್ಕಳು ಕೂಡ ಇದ ಕೊಡಬಹುದು ಇದಕ್ಕೆ ಸ್ವಲ್ಪ ಬಿಸಿ ಬೆಚ್ಚಗಿರೋ ಅಂತ ಹಾಲು ಕೂಡ ನಾವು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸೋ ನೋಡಿ ಇವಾಗ ಪೇಸ್ಟ್ ಆಗಿದೆ ಸೋ ಈ ತರ ನಾವು ಸಾಫ್ಟ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ಹಾಲು ಚೆನ್ನಾಗಿ ಇತರ ಕದರ್ಸ್ತಾನೆ ಇರೋಣ ಸ್ವಲ್ಪ ಗಟ್ಟಿಯಾಗಿರೋಣ ನಾವು ಸ್ವಲ್ಪ ಚೆನ್ನಾಗಿ ಕದರ್ಸ್ಕೊಳ್ಳೋಣ ಹಾಲು ಲೋ ಫ್ಲೇಮಲ್ಲಿ ನಾವು ಈ ಥರ ಕದರ್ಸ್ತಾ ಇರೋಣ ಈ ಥರ ಸೈಡ್ಸಲ್ಲೆಲ್ಲ ಏನು ಬರುತ್ತೆ ನಾವು ಕ್ಲೀನಾಗಿ ಆ ಸೈಡ್ಸಲ್ಲೆಲ್ಲ ಕ್ಲೀನಾಗಿ ತಕ್ಕೊಳ್ಳೋಣ ಸೊ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಸೊ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಕರಗಲಿ ಆಗೋದು ಕದಕ್ ಕದಕ್ ತಾಯಿರೋಣಿದೆ ನೋಡಿ ಎಷ್ಟು ಗಟ್ಟಿಗೆ ಬರ್ತಾ ಇದೆ ನಿಮ್ಗೆ ಸೈಡಲ್ಲಿ ಗೊತ್ತಾಗ್ತಾ ಇದೆ ಗಟ್ಟಿ ಆಗ್ತಾ ಇದೆ ಅಂತ ಸೊ ಇದಕ್ಕೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಮಿಕ್ಸಿಯಲ್ಲಿ ಆ ಪೇಸ್ಟ್ ಕೂಡ ಬಗ್ಗಿಸ್ಕೊಳ್ಳೋಣ ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಲಿ ಇವಾಗ ಒಂದು 4 ಕೇಸರಿ ದಳ ಕೂಡ ಹಾಕೋಣ ಎಷ್ಟು ಗಟ್ಟಿಯಾಗ್ತಾ ಇದೆ ಇನ್ನೊಂದು 2-3 ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ತಾ ಇರೋಣ ಚೆನ್ನಾಗಿ ಆಗಿದೆ ಇಳಿಸುವಾಗ ಒಂದು ಹೈ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡೋಣ ಸೊ ಬನ್ನಿವಾಗಂತೂ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಬನ್ನಿವಾಗ ಗ್ಲಾಸಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಸೊ ಮಕ್ಕಳಿಗೂ ಈ ಥರ ನೀವು ಮಾಡಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ತಣ್ಣಗೆ ಕೂಡ ಮಾಡಿಕೊಡ್ಬೋದು ಹಾಗೇ ಇಲ್ಲ ಹಾಟ್ ಕುಡಿತೀನಂದರೆ ಹಾಟ್ ಕೂಡ ಕುಡಿಬೋದು ಸೊ ಇವಾಗ ಇದಕ್ಕೆ ಒಂದು 4 ಕೇಸರಿ ದಳಗಳು ಕೂಡ ಹಾಕ್ಕೊಳ್ಳೋಣ ಸೊ ನೋಡಿದ್ರಲ್ಲ ನೀವೇ ಮನೇಲಿ ಈ ಥರ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್